ಮೊದಲನೇದಾಗಿ ಇವತ್ತು ನನ್ನನ್ನು ಕರೆದಿರೋದಕ್ಕೆ ಮಿಥಿಕ್ ಸೊಸೈಟಿಗೆ ವಿಶೇಷವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕೆ ಅಂದರೆ ಕೆ ಟಿ ಪಾಂಡ್ರಂಗಿ ಅವರು ಪ್ರೊಫೆಸರ್ ನನಗೆ ತುಂಬ ಆತ್ಮೀಯರಾಗಿದ್ದವರು. ಅವರನ್ನು ನಾವು ಕಾಲೇಜ್ ದಿನಗಳು ಮುಗಿದ ಮೇಲೂ ಕೂಡ ಅವರ ಕೊನೆಯ ದಿನಗಳವರೆಗೂ ಅವರ ಹತ್ರ ಹೋಗಿ ನಾನು ಅಧ್ಯಯನ ಅಥವಾ ಕೆಲವು ವಿಷಯಗಳ ಒಂದು ಚರ್ಚೆ ಇದನ್ನು ನಾನು ಮಾಡ್ತಾಯಿದ್ದೆ. ಅವರು ಶಾರೀರಿಕವಾಗಿ ತುಂಬ ದುರ್ಬಲರಾಗಿದ್ದರು, ಆದರೆ ಮಾನಸಿಕವಾಗಿ ಬುದ್ಧಿಶಕ್ತಿಯಿಂದ ಕೊನೆಯವರೆಗೂ ಕೂಡ ಬಹಳ ಚೇತೋಹಾರಿಯಾಗಿದ್ದರು. ಇರಲಿ, ಇದೊಂದು ಸುದಿನ ಆ ದೃಷ್ಟಿಯಿಂದ ಹೇಳಬೇಕಂದ್ರೆ. ಹಾಗೆಯೇ ಇವತ್ತು ಉಪನ್ಯಾಸ ಮಾಡಿದಂಥ ಹರೀಶ್ ಅವ್ರನ್ನ ನಾನು ಹಲವಾರು ವರ್ಷಗಳಿಂದ ಬಲ್ಲೆ. ಅವರು ಕ್ರಮಕ್ರಮವಾಗಿ ಏರುತ್ತಾ ತುಂಬ ಎತ್ತರಕ್ಕೆ ಹೋಗಿದ್ದಾರೆ, ಈಗ ಆಳವಾಗಿ ಹಾಗೂ ಎತ್ತರಕ್ಕೆ ಹೋಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಇವತ್ತು ಮಾಡಿದಂಥ ಉಪನ್ಯಾಸ ಬಹಳ ಉತ್ತಮ ಅಷ್ಟೇ ಅಲ್ಲ, ಒಂದು ಪ್ರವೇಶಿಕೆ. ತಂತ್ರಶಾಸ್ತ್ರವನ್ನು ತಿಳಿದುಕೊಳ್ಬೇಕು ಅನ್ನೋರಿಗೆ ಒಂದು ಪ್ರವೇಶಿಕೆಯ ರೂಪದಲ್ಲಿ ಅವರು ಇವತ್ತು ಮಾತಾಡಿದ್ದಾರೆ. ಅದಕ್ಕಾಗಿ ನಾನು ಮೊದಲು ಅವರನ್ನು ಅಭಿನಂದಿಸ್ತೀನಿ. ಈಗ ನಾನು ಕೆಲವೇ ಮಾತುಗಳಲ್ಲಿ ಹೇಳ್ತೀನಿ. ನನ್ನ ವಿಶೇಷ ಅಧ್ಯಯನ ವೇದ ಮಂತ್ರಗಳಲ್ಲಿ ಒಳಗಿರುವ ಅಂತರಾರ್ಥ, ಅಂದರೆ ಆಧ್ಯಾತ್ಮಿಕ ಮನೋವೈಜ್ಞಾನಿಕ ಅಂತರಾರ್ಥ ಅನ್ನೋದು. ಹಾಗಾಗಿ ನಾನು ಆ ದೃಷ್ಟಿಯಿಂದ ಒಂದೆರಡು ಮಾತುಗಳನ್ನ ಹೇಳ್ತೀನಿ ಅಷ್ಟೇ. ಯಾಕೆಂದರೆ ಅವರು ಹೇಳಿರೋದಕ್ಕೆ ನಾನು ಸೇರಿಸಬೇಕು ಅನ್ನೋವಂಥ ಒಂದು ಉದ್ದೇಶ ಅಲ್ಲ, ಆದರೆ ಅದಕ್ಕೆ ಸಮಾನವಾಗಿ ಹೋಗುವಂಥ ಒಂದೆರಡು ಅಂಶಗಳನ್ನ ಹೇಳ್ತೀನಿ ಅಷ್ಟೇ. ಸಾಮಾನ್ಯ ಜನರು ಏನು ತಿಳ್ಕೊಂಡಿದ್ದೀವಿ, ಏನನ್ನು ಬಯಸ್ತೀವಿ ನಾವು, ಒಂದು ಪೂಜೆ ಮಾಡಬೇಕಾದ್ರೆ ಅಥವಾ ಒಂದು ಧ್ಯಾನ ಅಥವಾ ಒಂದು ದೇವರ ನಾಮ ಹೇಳುವಾಗ ಕೇಳುವಾಗ ಅಥವಾ ವೇದ ಮಂತ್ರಗಳನ್ನು ಹೇಳುವಾಗ ಕೇಳುವಾಗ ಏನನ್ನು ನಾವು ಬಯಸ್ತೀವಿ, ಅದು ವಿಶ್ವಶಕ್ತಿಗಳನ್ನು ನಾವು ಆಹ್ವಾನಿಸ್ತಾ ಇದ್ದೀವಿ. ತಿರುಪತಿ ತಿಮ್ಮಪ್ಪ ಅಂದರೂ ಒಂದೇ, ವೇದದಲ್ಲಿ ಹೇಳಿರುವಂಥ ಅಗ್ನಿ ವರುಣ ಅಂದರೂ ಒಂದೇ, ಅವರೆಲ್ಲರೂ ಇಲ್ಲಿ ನಮ್ಮ ಸುತ್ತಮುತ್ತಲೂ ಒಳಗೆ ಹರೀಶ್ ಅವರು ಹೇಳಿದರು ಇದು ಪಿಂಡಾಂಡ ಬ್ರಹ್ಮಾಂಡ ಅಂತ. ಅದು ವ್ಯಷ್ಟಿ ಸಮಷ್ಟಿ ಆ ಒಂದು ದೃಷ್ಟಿಯಿಂದ ನಮ್ಮ ವಿಶೇಷವಾಗಿ ನೋಡಿದ್ದಾರೆ. ನಮ್ಮ ಪಾರಂಪರಿಕವಾಗಿ ನಮ್ಮ ಶಾಸ್ತ್ರಗಳಲ್ಲಿ ಅದು ಬರುತ್ತೆ, ಅಂದರೆ ಏನೇನು ಹೊರಗಿದೆಯೋ ಅವೆಲ್ಲವೂ ನಮ್ಮೊಳಗೆ ಇದೆ ಅಂತ. ಅಂದರೆ ಈ ದೇವತೆಗಳು ಯಾರು ಅಂತ ಒಂದು ಪ್ರಶ್ನೆಯನ್ನು ಈಗಲ್ಲ, ಸಾವಿರಾರು ವರ್ಷಗಳ ಹಿಂದೆ ಯಾಸ್ಕ ಮಹರ್ಷಿಗಳೇ ಕೇಳ್ಕೊಂಡಿದ್ದಾರೆ. ಅವರ ಒಂದು ಬೃಹತ್ ಗ್ರಂಥ ನಿರುಕ್ತ ಅದರಲ್ಲಿ ಕೇಳಿಬಿಟ್ಟು ಅವರೇ ಆನ್ಸರು ಮಾಡ್ತಾರೆ. ನಾನು ಪೂರ್ತಿ ಹೇಳೋಕ್ಕೆ ಹೋಗಲ್ಲ, ಸಮಯಾಭಾವ ಇದೆ ಇವಾಗ. ಆದರೆ ಅವರು ಹೇಳೋವಂಥ ಒಂದು ಸಮರೈಸ್ ಮಾಡಿ ಹೇಳೋದಾದರೆ ಈ ವಿಶ್ವಶಕ್ತಿಗಳನ್ನು ಈ ಎಲ್ಲ ದೇವತೆಗಳು ಪ್ರತಿನಿಧಿಸ್ತಾರೆ. ಆದರೆ ಇರೋನೊಬ್ಬನೇ ದೇವರು ಏಕಂ ಸತ್ ವಿಪ್ರ ಬಹುದಾವದಂತೆ, ಇದು ವೇದದ ಘೋಷವಾಕ್ಯ. ಇರೋನೊಬ್ಬನೇ ದೇವರು ಅಥವಾ ಇರೋನೊಬ್ಬನೇ ಭಗವಂತ, ಇರೋನೊಬ್ಬನೇ ಮಹಾಶಕ್ತಿ ಅಂದ್ಕೊಳ್ಳೋಣ. ಹೆಸರು ಕೊಡದೇ ಇದ್ದರೂ ಆಯಿತು, ಯಾವ ಹೆಸರು ಕೊಡದೇ ಇರ್ಬೋದು. ಬ್ರಹ್ಮನ್ ಅನ್ನತ್ತೆ ವೇದಾಂತ, ಪರಬ್ರಹ್ಮ ಅನ್ನತ್ತೆ. ಹಾಗೆಯೇ ತಂತ್ರ ಪರಾಶಕ್ತಿ ಅಂತ ಹೇಳೋದು ಒಂದು ಸಹಜವಾದ ಪ್ರಕ್ರಿಯೆ, ಸಹಜವಾದ ಒಂದು ವಿಚಾರ ಅಂತ ಹೇಳ್ಬೋದು. ಇದನ್ನು ಹರೀಶ್ ಅವರು ಹೇಳಿದ್ರು ದೇವಿ ಸೂಕ್ತ ಅಂತ, ಇದು ವಾಗಂಭರಣಿ ಸೂಕ್ತ. ಇದು ಇನ್ನೊಂದು ತುಂಬ ದೊಡ್ಡ ವಿಚಾರ, ಅಂದರೆ ಇದು ತಿಳಿದೇ ಇರೋ ಅಂಥವರು ಅಥವಾ ಬೇಕಂದನೇ ಅಪಪ್ರಚಾರ ಮಾಡಿರೋರು ಹೇಳೋ ಮಾತು. ವೇದಕ್ಕೂ ತಂತ್ರಕ್ಕೂ ವಿರೋಧ ಅಂತ ಖಂಡಿತ ಇಲ್ಲ. ಈ ತಾಂತ್ರಿಕವಾದ ಅಥವಾ ತಂತ್ರಶಾಸ್ತ್ರದಲ್ಲಿ ಯಾವ ತತ್ವವಿದೆಯೋ ಅದೇ ತತ್ವವೇ ವೇದದಲ್ಲೂ ಇರೋದು. ವೇದದಲ್ಲಿ ನಾವೇನು ಅಗ್ನಿ ವರುಣ ಇತ್ಯಾದಿ ದೇವತೆಗಳನ್ನು ಪರಮಾತ್ಮನ ಇರುವ ಒಂದೇ ಪರಾಶಕ್ತಿಯ ವಿವಿಧ ದರ್ಶನಗಳಲ್ಲಿ ನಾವೇನು ಋಷಿಗಳು ಅಲ್ಲಿ ಕಂಡಿದ್ದಾರೆ, ಇಲ್ಲಿ ತಂತ್ರಶಾಸ್ತ್ರದಲ್ಲಿ ಸಾಕ್ಷಾತ್ ಪರಶಿವನೇ
ಈ ಎಲ್ಲ ವಿಚಾರಗಳನ್ನು ಬೋಧಿಸ್ತಾ ಅನ್ನೋ ಮಾತು ಬರುತ್ತೆ. ಇರೋ ವ್ಯತ್ಯಾಸ ಅದೊಂದೇ. ಇನ್ನು ಬಾಕಿ ಎಲ್ಲ ಒಂದು ತಾತ್ವಿಕ ವಿಚಾರಗಳಲ್ಲೂ ಕೂಡ ಅಲ್ಲೂ ಇಲ್ಲಿ ಎರಡೂ ಕಡೆ ಒಂದೇ ಭಾವ ಹರಿದು ಬಂದಿರೋದು ಕಾಣಿಸುತ್ತೆ ನಮಗೆ. ವೇದ ಕಾಲದಿಂದ ಇಂದಿನವರೆಗೂ ಅದೇ ಭಾವನೆ ಅಥವಾ ಆರಾಧನಾ ಭಾವ ಹರಿದು ಬಂದಿದೆ. ಈಗ ಆದರೆ ಒಂದು ವ್ಯತ್ಯಾಸ ಇದೆ, ಅದು ಆಚರಣೆಗಳಲ್ಲಿ. ನಾವು ಯಾವುದೇ ಒಂದು ದರ್ಶನಗಳನ್ನಾಗಲಿ ಅಥವಾ ಬೇರೆ ಈ ಥರ ತಂತ್ರಶಾಸ್ತ್ರ ಆ ಥರ ಬೇರೆ ಒಂದು ಆಯಾಮವನ್ನೇ ನಾವು ನೋಡಿದಾಗ ನಮಗೆ ಕಾಣಿಸೋದು ಆಚರಣೆಗಳು. ವೇದದಲ್ಲಿರುವಂಥ ಆಚರಣೆ ವೈದಿಕ ಆಚರಣೆಗಳಂದರೆ ಯಜ್ಞಾಚರಣೆಗಳು ಅಂತ ನಾವು ಹೇಳ್ಬೋದು. ಈ ಕಡೆ ನಾವು ತಂತ್ರಶಾಸ್ತ್ರದಲ್ಲಿ ತಗೊಂಡಾಗ ಇಲ್ಲಿರುವಂಥ ಯಂತ್ರ ಮಂಡಲ ಪೂಜೆ ಆಮೇಲೆ ಈ ರೀತಿ ಶ್ರೀಚಕ್ರ ಕೂಡ ಅದರೊಳಗೆ ಬರುತ್ತೆ. ಇಂತಹ ಆಚರಣೆಗಳು ಅಂದರೆ ಆರಾಧನೆಯನ್ನು ಈ ರೂಪದಲ್ಲಿ ಮಾಡಿರೋದು. ಈಗ ನಾವು ವೈದಿಕ ಆಚರಣೆಗಳಿಗೆ ಹೋದಾಗ ಅಲ್ಲಿ ಯಜ್ಞಾಚರಣೆಯನ್ನು ಬಾಹ್ಯ ರೂಪದಲ್ಲಿ ಒಂದು ಅಗ್ನಿಕುಂಡವನ್ನು ರಚಿಸಿಯೇ ಮಾಡಬೇಕು ಅಂದೇನಿಲ್ಲ. ಅಲ್ಲಿ ಹಲವಾರು ಮಂತ್ರಗಳಲ್ಲಿ ನಮಗೆ ಆ ಬಾಹ್ಯ ಆಚರಣೆಗಳು ನಮ್ಮ ಒಳಗೆ ಹೃದಯದೊಳಗೆ ನಡೆಯಬೇಕಾದಂಥ ಯಜ್ಞವನ್ನು ಪ್ರತಿನಿಧಿಸುತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದು ಕೂಡ ಇವತ್ತು ಸಮಯ ಬೇಡ. ಇನ್ನೊಂದೇ ಅಲ್ಲಿ ವಾಗಂಬ್ರಣಿ ಋಷಿ ವಾಕ್ ಅಂತ ಅವಳ ಹೆಸರು, ಅವಳು ಅಂಬ್ರಣಿ ಋಷಿಯ ಮಗಳು. ಋಷಿಕೆಯೂ ಅವಳೇ, ಅಂದರೆ ದರ್ಶನವನ್ನು ಕಂಡಿರುವಳು ಅವಳೇ. ಅವಳು ತೋರಿಸ್ತಾ ಇದ್ದಾಳಲ್ಲ ದರ್ಶನ, ಅದು ಕೂಡ ವಾಕ್. ಅಂದರೆ ಅಲ್ಲಿ ಪರಾಶಕ್ತಿಯೇ, ಆ ಪರಾಶಕ್ತಿಯೇ ಯಾವ ರೀತಿ ವಿಜೃಂಭಿಸಿದ್ದೀನಿ ನಾನು ಅಂತ ಪರಾಶಕ್ತಿಯೇ ಹೇಳ್ತಾ ಇದ್ದಾಳೆ. ಇವತ್ತು ಅದಕ್ಕೂ ಕೂಡ ಸಮಯ ಕಡಿಮೆ ಇದೆ. ಇನ್ನೊಂದು ವಿಚಾರ ವೇದದ ಬಗ್ಗೆ ಹೇಳೋದಾದರೆ, ಈ ಶ್ರೀಚಕ್ರದ ಒಂದು ವ್ಯವಸ್ಥೆಯಲ್ಲಿ ನಮಗೆ 12 ಜನ ಅತಿ ಮುಖ್ಯರಾದಂಥವರು ಕಾಣಿಸ್ತಾರೆ. ಅದರೊಳಗೆ ಅಗಸ್ತ್ಯರು ಇದ್ದಾರೆ, ಲೋಪಾಮುದ್ರ ಇದ್ದಾಳೆ. ಅಗಸ್ತ್ಯ ಲೋಪಾಮುದ್ರ ದಂಪತಿಗಳು. ಇವರ ವಿಚಾರ ನಮಗೆ ಮಹಾಭಾರತ ಮತ್ತಿತರ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ಅವರು ದಂಪತಿಗಳು ಅನ್ನೋದು ಎಲ್ಲ ಕಡೆ ನಿಚ್ಚಳವಾಗಿ ಕಾಣಿಸೋದು. ಲೋಪಾಮುದ್ರೆ ತಾನೊಬ್ಬಳು ದರ್ಶನವನ್ನು ಕಂಡಿರುವುದು ನಮಗೆ ಋಗ್ವೇದದಲ್ಲಿ ಮೊದಲನೇ ಮಂಡಲದಲ್ಲೇ ಕಾಣಿಸುತ್ತೆ, 179ನೇ ಸೂಕ್ತ. ಅದರಲ್ಲೇ ನಮಗೆ ಈ ತಂತ್ರಶಾಸ್ತ್ರದಲ್ಲಿ ಏನು ಅಪವ್ಯಾಖ್ಯಾನವಾಯಿತು ಒಂದು ಕಾಲಘಟ್ಟದಲ್ಲಿ, ಜನರಿಗೆ ಹೆದರಿಕೆ ಹುಟ್ಟಿಸುವಂಥ ಅಪವ್ಯಾಖ್ಯಾನಗಳು, ವಿಪರೀತವಾದ ಆಚರಣೆಗಳು ನಡೀತು, ಅದರ ಬೀಜ ರೂಪ ಅಲ್ಲಿದೆ. ಆದರೆ ಅಲ್ಲಿ ಅದನ್ನು ನಾವು ಒಳಹೊಕ್ಕು ನೋಡಿದಾಗ ಅದಕ್ಕೆ ತುಂಬ ದೊಡ್ಡ ವೈದಿಕ ಆಚರಣೆ ಹಾಗೂ ತಾಂತ್ರಿಕ ತತ್ವದ ತಿರುಳು ಕಾಣಿಸುತ್ತೆ. ಹೀಗಾಗಿ ವೇದ ಬೇರೆ ಇದು ಬೇರೆ ಅನ್ನುವಂಥ ಯಾವ ಮಾತಿಗೂ ಇಲ್ಲಿ ಅವಕಾಶ ಇಲ್ಲ. ಇನ್ನೊಂದು ವಿಚಾರ ನಾನು ಇಲ್ಲಿ ಸ್ಪಷ್ಟಪಡಿಸಬೇಕು. ಕುಂಡಲಿನಿ ಶಕ್ತಿ ಇದರಲ್ಲೂ ಕೂಡ ಪರಾಶಕ್ತಿ ವಿಜೃಂಭಿಸ್ತಾಳೆ, ಅವಳು ದೇಹದ ಒಳಗೆ ಹೊರಗೆ ಹರಿದಾಡ್ತಾಳೆ. ಇವೆಲ್ಲ ಬಹಳ ಸುಂದರವಾಗಿ ಅಷ್ಟೇ ಮನ ಮುಟ್ಟುವಂತೆ ಹಲವಾರು ಸ್ತೋತ್ರಗಳಲ್ಲಿ ಪುಸ್ತಕಗಳಲ್ಲಿ ಬಂದಿದೆ, ಅದು ಎಲ್ರಿಗೂ ತಿಳಿದಿರುವಂಥದ್ದೇ. ಇದು ಏನಾಗುತ್ತೆ, ಈ ಗಣಪತಿಯನ್ನು ಮೂಲಾಧಾರ ಚಕ್ರದಲ್ಲಿ ಗಣಪತಿಯನ್ನು ಕಂಡು ಅವನಿಗೆ ಪ್ರಥಮ ಪೂಜೆ ಆರಂಭ ಆಗಿದ್ದೇನೆ ತಂತ್ರಶಾಸ್ತ್ರ ಬೆಳೆದ ಮೇಲೆ ಅಥವಾ ಹರಡಿದ ಮೇಲೆ. ನಾನು ಬೆಳೆದು ಅಂತ ಹೇಳಲ್ಲ, ಯಾಕೆಂದರೆ ಅದಿದ್ದದ್ದೇ, ಆದರೆ ಅದನ್ನು ಹೇಳುವ ರೀತಿ ಅದನ್ನು ಲಿಪಿ ರೂಪದಲ್ಲಿ ಇಳಿಸಿದ್ದು ಆನಂತರ. ಹಾಗೆಯೇ ಹರಡಿದ್ದು ಕೂಡ. ಈಗ ನಾವು ಹೇಗೆ ಏಕಂಸತ್ ವಿಪ್ರಾಬಹುದಾ ವದಂತಿ ಅಂತೀವಿ, ಇರೋದೊಂದೇ ಸತ್ಯವನ್ನು ನೂರಾರು ಋಷಿಗಳು ಅವರಿಗೆ ಕಂಡಂತೆ ಅವರು ನೋಡಿದಂತೆ ದರ್ಶನಗಳಾದಂತೆ ವರ್ಣಿಸಿದರೋ, ಹಾಗೇ ತಂತ್ರಶಾಸ್ತ್ರದಲ್ಲಿಯೇ ನೂರಾರು ವಿಧಗಳು ನಮಗೆ ಕಾಣಿಸುತ್ತೆ, ಪ್ರಭೇದಗಳು ಕಾಣಿಸುತ್ತೆ, ಹಲವಾರು ರೀತಿಯ ವರ್ಣನೆಗಳು ಕಾಣಿಸುತ್ತೆ, ಆಚರಣೆಗಳಲ್ಲೂ ಕೂಡ ಬದಲಾವಣೆ ಇದೆ. ಇರಲಿ, ಈ ಥರ ನಾವು ನೋಡಿದಾಗ ಗಣಪತಿ ಮೂಲಾಧಾರ ಚಕ್ರದಲ್ಲಿದ್ದು ಅವನಿಗೆ ಪ್ರಥಮ ಪೂಜೆ, ಅವಳು ಪರಾಶಕ್ತಿಯ ಮಗ. ಈ ದೃಷ್ಟಿಯಿಂದ ಏನಾಯಿತು, ದೇವಾಲಯಗಳ ನಿರ್ಮಾಣ, ಅದರಲ್ಲೂ
ನಮಗೆ ಸಾಮಾನ್ಯ ಜನರಿಗೆ ಹತ್ತಿರವಾದದ್ದು ಏನು ಇವಾಗ ದೇವಾಲಯಗಳು. ಆ ದೇವಾಲಯಗಳ ನಿರ್ಮಾಣ ಕಾಶ್ಮೀರಿ ಶೈವಿಸಮಿಂದ ಕರ್ನಾಟಕಕ್ಕೆ ಬಂದಿದೆ. ಇದು ಎಂಥ ಒಂದು ನನಗೆ ರೋಮಾಂಚನಗೊಳಿಸುತ್ತೆ ಈ ವಿಚಾರ. ಕಾಶ್ಮೀರ ಇಲ್ಲಿ, ಕರ್ನಾಟಕ ಇಲ್ಲಿ, ಯಾವ ರೀತಿ ಒಂದು ಅವರ ಪ್ರಯಾಣ ನಡೀತಾ ಇತ್ತು, ಹೇಗೆ ಹರಡ್ತು, ಇದು ಇಡೀ ದೇಶ ವ್ಯಾಪಿಸಿತ್ತು. ಕಾಶ್ಮೀರ ಭಾರತದ ಒಂದು ಭಾಗವೇ ಆಗಿರಲಿಲ್ಲ ಅನ್ನೋದು ಕರ್ಣ ಕಠೋರವಾದ ಮಾತನ್ನು ಕೇಳ್ತೀವಿ ನಾವು ಅವಾಗಿವಾಗ. ಆದರೆ ಇಲ್ಲಿ ಅದಕ್ಕೆ ಯಾವ ಅವಕಾಶವೂ ಇಲ್ಲ. ನಿರಂತರವಾಗಿ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಜ್ಞಾನಧಾರೆ ಹರಡಿರೋದು ನಮಗೆ ಕಾಣಿಸುತ್ತೆ. ಅದರ ಜೊತೆಗೆ ಮೊದಲು ನಿರ್ಮಾಣವಾದಂಥ ದೇವಾಲಯಗಳನ್ನು ನಿರ್ಮಿಸಿದವರು ಕಾಶ್ಮೀರಿ ಶೈವಿಸಮ್ಗೆ ಸೇರಿದಂಥ ಕಾಳಮುಖ, ಪಾಶುಪಥ ಹಾಗೂ ನಕುಲೀಶ ಪಂಥದವರು. ಅವರು ನಿರ್ಮಾಣ ಮಾಡಿದ ದೇವಾಲಯಗಳಲ್ಲಿ ಗಣಪತಿಗೆ ಪ್ರಥಮ ಪೂಜೆ ಆ ರೀತಿ, ಅಂದರೆ ತಾಂತ್ರಿಕ ದೃಷ್ಟಿಯಿಂದ ಪ್ರಾರಂಭವಾದದ್ದು ಅದು. ಸಾಹಿತ್ಯದಲ್ಲಿ ನೋಡಿದಾಗಲೂ ನಮಗೆ ಮೊದಲಿಗೆ ಪ್ರಾರಂಭದಲ್ಲಿ ಗಣೇಶನ ಪ್ರಾರ್ಥನೆ ಕಾಣೋದಿಲ್ಲ, ಬೇರೆ ಬೇರೆ ಪ್ರಾರ್ಥನೆಗಳು ಕಾಣುತ್ತೆ. ಈ ತಂತ್ರಶಾಸ್ತ್ರದ ಒಂದು ಹರಡುವಿಕೆ ಯಾವಾಗಿಂದ ಪ್ರಾರಂಭ ಆಯಿತೋ ಆಮೇಲಿಂದ ಅದು ನಾವು ಗುರುತಿಸ್ಬೋದು ಅದನ್ನು. ಅದೇನು ಅಂಥ ಕಷ್ಟದ ವಿಚಾರ ಅಲ್ಲ. ಇದರೊಳಗೆ ತುಂಬ ಪ್ರಸಿದ್ಧವಾದ ದೇವಾಲಯಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಲಕುಲೀಶ ಪಾಶುಪಥ, ಲಕುಲೀಶ ಅನ್ನೋದು ಪಾಶುಪಥ ತಂತ್ರಶಾಸ್ತ್ರದ ಒಂದು ಪ್ರಭೇದ. ಅದನ್ನು ಇಟ್ಟಿಗೆಯಲ್ಲಿ ಇರುವಂಥ ಪರಶಿವನ ದೇವಾಲಯ, ಮಹಾದೇವ ದೇವಾಲಯವನ್ನು ಹೇಳ್ಬೋದು. ಇನ್ನೂ ಹಲವಾರು ರಾಷ್ಟ್ರಕೂಟರು ನಿರ್ಮಾಣ ಮಾಡಿದಂಥ ಶ್ರೀನಿವಾಸಪುರದಲ್ಲಿರುವಂಥ, ಚಿತ್ರದುರ್ಗದಲ್ಲಿರುವಂಥ ದೇವಾಲಯಗಳು, ಬಳ್ಳಿಗಾವೆ, ಈ ಥರ ಹಲವಾರು ದೇವಾಲಯಗಳನ್ನು ನಾವು ಹೆಸರಿಸ್ತಾ ಹೋಗ್ಬೋದು. ಹಾಗೆಯೇ ನಾಥ ಸಂಪ್ರದಾಯ ಕೂಡ ಯಾವ ರೀತಿ ಕಾಶ್ಮೀರದಿಂದ ಇಲ್ಲಿಗೆ ಹರಡಿ ಬಂದಿದೆ, ಜೊತೆಗೆ ಇಲ್ಲೂ ಇತ್ತು, ಇಲ್ಲಿ ಇರಲಿಲ್ಲ ಅಂತಲ್ಲ. ಇವನು ಹ್ಯೂಯನ್ಸಾಂಗ್, ಚೀನಿ ಪ್ರವಾಸಿಗ, ಅವನೇ ಬರೀತಾನೆ ಕಾಶಿಯಲ್ಲೇ ಸಾವಿರಾರು ಪಾಶುಪತರಿದ್ದರು ಅಂತ. ಅದು 7-8 ಶತಮಾನ ಅಂದ್ಕೊಳ್ಳೋಣ. ಸೊ ಹಾಗಾಗಿ ಪಾಶುಪತರು ಎಲ್ಲ ಕಡೆ ಇದ್ದರು. ತಮಿಳ್ನಾಡಲ್ಲಿ ನಮಗೆ ಬಹಳಷ್ಟು ರೆಫರೆನ್ಸ್ ಸಿಗುತ್ತೆ, ಕರ್ನಾಟಕದಲ್ಲೂ ಕೂಡ ಸಿಗುತ್ತೆ. ಈ ಯಾವ ರೀತಿ ಈ ಪಾಶುಪಥ ಪಂಥದವರು ಅಂದರೆ ಪಶುಪತಿ, ಪಶುಪತಿ ಅಂದರೆ ಶಿವ. ಅವನು ನಮಗೆ ಹರಪ್ಪ ಮಹಂಜೊದಾರೋದಲ್ಲಿ ಅವನ ಒಂದು ಯೌಗಿಕ ಪಿಕ್ಚರ್ ಸಿಗುತ್ತೆ. ಹಾಗಾಗಿ ನಾವು ಹರಪ್ಪ ಮಹಂಜೊದಾರೋ ಸಂಸ್ಕೃತಿಯನ್ನು ಏನು ಹೇಳ್ತೀವಿ, ಸಿಂಧೂ ಸರಸ್ವತಿ ಕಲ್ಚರ್ ಅಂತ, ಅದು ವೇದಕಾಲದ ದರ್ಶನ ಯುಗದ ಮುಂದುವರಿಕೆ. ಅದು ಬೇರೆ, ಇದು ಬೇರೆ, ಅದು ಬೇರೆ. ಈಗ ನಮ್ಮಲ್ಲಿ ಒಡಕು ತಂದಿಟ್ರಲ್ಲ, ನಾನು ಅದನ್ನು ಕೂಡ ಇವಾಗ ವಿಸ್ತಾರ ಮಾಡೋಕ್ಕೆ ಹೋಗಲ್ಲ. ದ್ರಾವಿಡರೇ ಬೇರೆ, ಆರ್ಯರೇ ಬೇರೆ, ಆರ್ಯರಲ್ಲಿಂದನೂ ಬಂದರು, ಈ ಥರ ಒಡಕುಗಳನ್ನ ತಂದಿಟ್ಟವರು ಈ ಕೆಲಸನೂ ಮಾಡಿದ್ದಾರೆ. ಆದರೆ ಈ ರೀತಿ ಒಂದು ದೊಡ್ಡ ಕಂದಕ ಸೃಷ್ಟಿ ಮಾಡಿದ್ರಲ್ಲ, ಅದು ಯಾವುದೂ ಅಲ್ಲಿ ಕಾಣಿಸೋದಿಲ್ಲ. ಒಂದೇ ನಾನು ಹೇಳಬೇಕು ಅಂತಂದರೆ, ಈ ನಾವು ಏನು ವೇದಾಂತದ ಪರಮ ಗುರಿ ಏನು, ಪರಮಾನಂದ, ಬ್ರಹ್ಮಾನಂದ. ಆಗಮಗಳ ಅಂದರೆ ತಂತ್ರಶಾಸ್ತ್ರದ ಪರಮ ಗುರಿ ಏನು, ಆನಂದ. ಹಾಗೆ ಆಮೇಲೆ ನಾವು ನಿತ್ಯ ಮಾಡುವ ಪೂಜೆಗಳು, ಮನೆಯಲ್ಲಿ ಮಾಡೋದು, ದೇವಸ್ಥಾನದಲ್ಲಿ ಮಾಡೋದು, ಸಾವಿರಾರು ದೇವರ ನಾಮಗಳಲ್ಲಿ ನಾವೇನು ಕೇಳ್ತೀವಿ, ವಿಶ್ವಶಕ್ತಿಯನ್ನು ಆಹ್ವಾನಿಸ್ತೀವಿ. ಹೆಸರು ಅದು ಏನು ಬೇಕಾದ್ರೆ ಹೆಸರು ಹೇಳ್ಬೋದು. ಆಹ್ವಾನಿಸಿ ನಾವೇನು ಕೇಳ್ತೀವಿ, ನಮಗಿಲ್ಲೂ ಆನಂದ ಬೇಕು, ನಿತ್ಯ ಜೀವನದಲ್ಲಿ ಆನಂದ ಬೇಕು. ಯಾಕೆಂದರೆ ವೇದದಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ಅದನ್ನು ನಾನು ಉದ್ಘೋಷ ಅಂತ ಕರಿತೀನಿ. ಇಹಾಪರ ಎರಡನ್ನೂ ಅವರು ತಕ್ಕಡಿಯಲ್ಲಿ ಒಂದೇ ಸಮ ತೂಗಿ ನೋಡಿದ್ದಾರೆ ಅವರು. ಅಯ್ಯೋ ಈ ಜೀವನ ಸಾಕು ನಮಗೆ, ಬೇರೆ ಜೀವನ ಬೇಕು, ಮುಕ್ತಿ ಬೇಕು, ಅದಿಲ್ಲ ಅಲ್ಲಿ ವೇದದಲ್ಲಿ. ವೇದ ಮಂತ್ರಗಳಲ್ಲಿ ಇಹ ಜೀವನವನ್ನು ಪ್ರೀತಿಸಿ ಜೀವೇಮ ಶರದಶತ, 100 ವರ್ಷ ಬಾಳೋಣ ಅಂದರು. ಅಷ್ಟೇ ಸಾಕಾಗಲಿಲ್ಲ ಅವ್ರಿಗೆ, ಪುನರಪಿ ಶ ಅಂತ ಕೇಳ್ಕೊಂಡಿದ್ದಾರೆ. ಹಾಗೆ 100 ವರ್ಷ ಆದಮೇಲೆ 200 ವರ್ಷ, ಅಂದರೆ ಸುಮಾರು 200 ವರ್ಷ ಬದುಕೋಣ. ಹೇಗೆ ಬದುಕೋಣ? ಆನಂದದಿಂದ, ಬರೀ ಅದೇನೋ ರೋಗಿಷ್ಠರಾಗಲ್ಲ, ಆ ಥರ ಬದುಕೋಕ್ಕೆ ಏನೇನು ಬೇಕು ಅದೆಲ್ಲವನ್ನು ಕೇಳಿದ್ದಾರೆ. ವೇದ ಮಂತ್ರಗಳಲ್ಲಿ
ಒಂದು ಆರೋಗ್ಯಕರವಾದ 100 ವರ್ಷಗಳ ಜೀವನವನ್ನು ಸಾಗಿಸೋದಕ್ಕೆ ಬೇಕಾದಂಥ ಸಕಲ ಇಹ ಜೀವನಕ್ಕೆ ಬೇಕಾದಂಥ ಎಲ್ಲವನ್ನು ಕೇಳಿದ್ದಾರೆ. ಹಾಗೇ ತಂತ್ರಶಾಸ್ತ್ರದಲ್ಲೂ ಕೂಡ ಏನು ಬೇಕು ಇವಾಗ ನಮಗೆ, ಕೇವಲ ಮುಕ್ತಿ, ಅದು ಜೀವನ್ ಮುಕ್ತಿಯೋ ಅಥವಾ ಈ ಜೀವನ ಆದಮೇಲೆ ಎಲ್ಲೋ ಯಾವಾಗಲೋ ಸಿಗುವಂಥ ಮುಕ್ತಿಯೋ, ಅದರ ಚರ್ಚೆ ಇವಾಗ ಬೇಡ. ಆದರೆ ಈ ಆನಂದ ಇದೆಯಲ್ಲ, ಆನಂದನೇ ಮುಕ್ತಿ. ಈ ಸದ್ಯ ಪರನಿವೃತ್ತಯ ಅಂತ ಹರೀಶ್ ಅವರು ಕೋಟ್ ಮಾಡಿದ್ರಲ್ಲ, ಅದು ಈಗ ಸದ್ಯಕ್ಕೆ ನಮಗೆ ಈ ಜಂಜಾಟ, ಈ ಇಡೀ ಸಂಸಾರ, ಅದು ಸುಖನೇ ಇರ್ಬೋದು, ದುಃಖನೇ ಇರ್ಬೋದು, ಸಮಸ್ಯೆಗಳಿರ್ಬೋದು, ಇದರಿಂದ ನಿವೃತ್ತಿ ಆಗುತ್ತಲ್ಲ ಆನಂದ, ಅದು ಕ್ಷಣಕವೇ, ಆದರೆ ಅದೇ ಆನಂದ. ಈ ಆನಂದ ನಮಗೆ ಶಾಶ್ವತವಾಗಿ ಬೇಕು ಅನ್ನೋದೇ ಎಲ್ಲರ, ಎಲ್ಲ ತತ್ವಗಳ, ವೇದ ಕಾಲದಿಂದ ಹಿಡಿದು ಈಗ ಗ್ರಾಮೀಣ ಜೀವನದಲ್ಲಿ ಕಾಣುವ, ನಮ್ಮ ಮನೆಗಳಲ್ಲಿ ಕಾಣುವ ಎಲ್ಲ ವಿಧದ ಆರಾಧನೆಗಳ ಮೂಲ ಉದ್ದೇಶ. ಇಲ್ಲೂ ಕೂಡ ಆನಂದ ಬೇಕು ನಮಗೆ, ಆಮೇಲೂ ಆನಂದ ಬೇಕು, ಅಂದರೆ ಶಾಶ್ವತವಾದ ಆನಂದವೂ ಬೇಕು. ಇಷ್ಟು ಹೇಳಿ ತಂತ್ರಶಾಸ್ತ್ರವನ್ನು ನಾವು ಇನ್ನೂ ಆಳವಾಗಿ ನೋಡಬೇಕು, ಅಭ್ಯಾಸ ಮಾಡಬೇಕು. ಇರುವಂಥ ಅಪವ್ಯಾಖ್ಯಾನಗಳನ್ನು ನಾವು ಮರಿಬೇಕು. ಹಲವಾರು ಆ ಥರ ಕಾಣಿಸುತ್ತೆ ನಮಗೆ, ಅಲ್ಲಲ್ಲೇ ಕಾಣಿಸುತ್ತೆ, ಅದನ್ನು ನಾವು ಇಟ್ಕೊಳ್ಬೇಕಾಗಿಲ್ಲ. ಅದರಲ್ಲೂ ಕರ್ನಾಟಕದಲ್ಲಿ ತಂತ್ರಶಾಸ್ತ್ರದ ಮೂಲಕ ಸ್ಥಾಪಿತವಾದಂಥ ಮಠಗಳಿವೆ, ದೇವಾಲಯಗಳಿವೆ, ಆಮೇಲೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಈಗಲ್ಲ, ಯಾವ ಕಾಲದಿಂದನೂ ಇದ್ದಾರೆ. ವೀರಶೈವ ಧರ್ಮದ ಮೂಲವನ್ನು ತೆಗೆದುಕೊಂಡರೂ ಅಲ್ಲೂ ತಾಂತ್ರಿಕ ಗುರುಗಳು ಕಾಣಿಸ್ತಾರೆ. ಹಾಗೆಯೇ ನಾಥಪಂಥದ, ಇವಾಗ ನಮಗೆ ಕಾಣಿಸುತ್ತೆ ನಾಥಪಂಥದ ಹಲವಾರು ಮಠಗಳು, ದೊಡ್ಡ ದೊಡ್ಡ ಮಠಗಳಿವೆ, ಅದರ ಮೂಲವನ್ನು ತೆಗೆದುಕೊಂಡಾಗೂ ನಮಗೆ ತಂತ್ರಶಾಸ್ತ್ರದ ಒಂದು ಇದು